ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒದಗಿಸುತ್ತೆ ಹಾವೇರಿ ಎಸ್ ಸಿ ವಿಸ್ಲು ಕ್ಷೇತ್ರದಲ್ಲಿ ನೆಹರು ಓಲೇಕಾರ್ ಬಿಜೆಪಿ ಶಾಸಕರು ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಅಂಡ್ ಕಾಂಗ್ರೆಸ್ ಇಂದ ರುದ್ರಪ್ಪ ಅಲ್ಲಮಾಣಿ ಹಾಗೆ ಹಿರೇಮಠ ಜಿಲ್ಲಾಧೀಕ್ಷ ಕೂಡ ಕೇಳ್ತಾ ಇದ್ದಾರೆ ಅಂಡ್ ಡಿ ಎಸ್ ಇಂದ ತುಕಾರಾಂ ಮಾಳಗಿಯವರು ಅಂಡ್ ಕಾಂಗ್ರೆಸ್ ಇಲ್ಲಿ ಒಂದು ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರುದ್ರಪ್ಪ ಅಲ್ಲಮ್ಮಿ ಜನಗಳ ಜೊತೆ ಸ್ಪಂದನೆ ಮಾಡ್ತಾರೆ ಚೆನ್ನಾಗಿ ಅನ್ನೋ ಕಾರಣಕ್ಕೋಸ್ಕರ ನೆಹರು ಓಲೇಕರ್ ಅವರಿಗೆ ನೆಗೆಟಿವ್ ಒಂದಷ್ಟು ಅಂಶಗಳಿದೆ ಸೊ ರಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆನ ಕಾಯ್ಕೊಂಡಿದೆ ನಾನು ಅಲ್ಲಿ ಹೋಗಿದ್ದೆ ರಸ್ತೆಗಳಾಗ್ಬಹುದು ಕನೆಕ್ಟಿಂಗ್ ರೋಡ್ಗಳಾಗಬಹುದು ವಿಚಾರ ಆಗ್ಬಹುದು ಆ ವಿಚಾರ ಬಹಳ ಹಿಂದೆ ಉಳಿದಿದೆ ಆಮೇಲೆ ಇದು ದಲಿತನೋ ವಾಲ್ಮೀಕಿ ಸಮುದಾಯನೋ ಮತ್ತೊಬ್ಬರು ಮಗದೊಬ್ಬರು ಆ ಕ್ಷೇತ್ರಗಳ ರಾಜಕೀಯ ಒಂದು ಅವಕಾಶಕ್ಕೊಂದು ಆದಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಆಚರಣಾ ಸಮಿತಿ ಎಷ್ಟೋ ದಲಿತ ನಾಯಕರು ಅದ್ಭುತವಾಗಿ ಆಳ್ವಿಕೆ ಬಟ್ ಇಲ್ಲಿ ನೆಹರು ಓಲೇಕರ್ ಅವರು ಸಿಕ್ಕಂತ ಅವಕಾಶವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿಲ್ಲ ಹೆಸರಿಗಷ್ಟೇ ಜಾತಿಗಳಿಲ್ಲಿ ಇಲ್ಲಿ ಹ್ಮ್ ಅವರ ಬುದ್ಧಿವಂತಿಕೆ ಪ್ರಬುದ್ಧತೆ ಶೋ ಮಾಡ್ಬೇಕಲ್ಲ ಆ ವಿಚಾರದಲ್ಲಿ ಸ್ವಲ್ಪ ಸಾಧ್ಯ ಸಿಎಂ ಜಿಲ್ಲೆನಪ್ಪ ಈಗ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಸ್ವಲ್ಪ ಜಿಲ್ಲೆ ಮಾಡ್ಕೊಂಡ್ರು ಏನೋ ಮಾಡ್ರು ಈಗ ಬಸವರಾಜ್ ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಆದ್ಮೇಲೆ ಪ್ರತಿ ದಿನ ಒಬ್ಬೊಬ್ಬ ಶಾಸಕನ್ ಕರೆದು ನಿಮ್ ಮೂರ್ ಕಷ್ಟ ಏನು ನಿಮ್ ಕ್ಷೇತ್ರದ ಕಷ್ಟ ಏನು ಅಂತ ಕೇಳ್ಬಿಟ್ಟರೆ ಬಿಜೆಪಿ ಅವ್ರದ್ದು ಎರಡು ರೌಂಡೋ ಮೂರ್ ರೌಂಡ್ ಆಗಿರೋದು ಮೀಟಿಂಗ್ ಸಂಜೆ ಅವ್ರ ಸಂಜೆ ಆದ್ರೆ ಸಾಕು ಬರೀ ಸುಧಾಕರ್ ಅವ್ರ ಜೊತೆ ಸೆಲೆಕ್ಟೆಡ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡ್ತಾರೆ ಈಗ ಏನ್ ಗೊತ್ತಾ ಬೇರೆ 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 ಬಿಟ್ಬಿಟ್ಟರು ಅಟ್ ಅಟ್ಲೀಸ್ಟ್ ಅವ್ರ ಜಿಲ್ಲೆಗೆ ಏ ನಮ್ಮ ಜಿಲ್ಲೆನಪ್ಪ ಇದು ನನ್ನ ಒಂದು ಚಾನ್ಸ್ ಸಿಕ್ಕಿದೆ ನನ್ನ ಜಿಲ್ಲೆನ ಹಿಂಗೆ ಮಾಡೋಕ ನನ್ನ ಕನ್ಸಿರುತ್ತೆ ಒಬ್ಬೊಬ್ರು ಕನ್ಸಿರುತ್ತೆ ನನ್ನ ಜಿಲ್ಲೆ ಹಿಂಗೆ ಮಾಡಬೇಕು ಅಂತ ಆವ್ರ ನಂಗೆ ಅಂತ ಚಾನ್ಸು ಚಾನ್ಸ್ ನಿಮ್ಗೆ ಅದನ್ನೇ ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಅವರು ಇವತ್ತು ಡಿಸೆಂಬರ್ ಇಪ್ಪತ್ ಇಪ್ಪತ್ನಾಲ್ಕನೇ ತಾರೀಕು ನಾನು ಇವತ್ತು ಬಿಜೆಪಿ ಶಾಸಕ ಪ್ರೀತಮ್ ರೌಡ್ ಟೈಮ್ ಕೊಟ್ಟಿದ್ದೀನಿ ಬಂದವ್ರು ಎರಡವ್ರ ನನ್ನ ಹತ್ರ ಎಲ್ಲಾನು ಕೂತು ಮಾತಾಡಿ ನನ್ನ ಇದು ಮಾಡ್ಕೊಂಡು ಹೋಗ್ಬೋದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಬಂದಿದ್ರು ಆಗಿರೋದು ರಾಜ್ಯದಳಾಗ ಹೋಗ್ಲಿ ಹಾವೇರಿ ಡೌಟ್ ಅದಾಗಲ್ಲ ಅಧಿಕಾರ ಸಿಗುವ ಮುನ್ನ ಅಭಿವೃದ್ಧಿಯ ಜಪ ಸಿಕ್ಕ ಅನುಭವಿಸಬೇಕು ಅನ್ನೋದು ಆಟ ಏನು ಮಾಡಕ್ಕಾಗಲ್ಲ ಸದಿಕೆ ಹಾವೇರಿ ಕಾಂಗ್ರೆಸ್ ಮುನ್ನಡೆಯಾಗಿದೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ